ಫಸ್ಟ್ ಫಿಲಮ್ ನೋಡ್ಬೇಕಂದ್ರೆ ಮತ್ತೆ ಹೇಳ್ತಿದ್ದೆ ಯಶ್ ತುಂಬಾ ಚೆನ್ನಾಗಿ ಫಿಲಮ್ ಡ್ಯಾನ್ಸಸ್ ಅಂತ ತುಂಬಾ ಇಷ್ಟ. ಅಪ್ಪು ವೆರಿ ಗುಡ್ ಡ್ಯಾನ್ಸರ್ ಅಗೇನ್. ಅಂಡ್ ಅದಕ್ಕೆ ಮುಂಚೆ ವಿನೋದ್ ರಾಜ್ ಅಷ್ಟು, ವಿನೋದ್ ರಾಜ್ ತುಂಬಾ ಚೆನ್ನಾಗಿ ಮಾಡ್ತಿದ್ರು. ಅದಾದ್ಮೇಲೆ ಶಶಿಕುಮಾರ್ ತುಂಬಾ ಚೆನ್ನಾಗಿ. ಒಂದು ನಿಮಿಷ ಅಂಶ 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 ಆಮೇಲೆ ಶಶಿಕುಮಾರ್ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ರು, ಸೂಪರ್ ಡ್ಯಾನ್ಸರ್. ಅಗೇನ್ ಅಪ್ಪು ಅಂಡ್ ಯಶ್, ಐ ಥಿಂಕ್ ಆಲ್ಮೋಸ್ಟ್ ಎಲ್ಲರೂ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ. ಈವನ್ ಯಾರು ಚಿರಂಜೀವಿ ಸರ್ಜಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ, ಧ್ರುವ ಸರ್ಜಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ. ಯಶ್ ಅಂತೂ ಒಂದು ಹ್ಯಾಂಡ್ಸಮ್ ಪರ್ಸನಾಲಿಟಿ, ತುಂಬಾ ಹ್ಯಾಂಡ್ಸಮ್ ಆಗಿ ಕಾಣ್ತಾರೆ. ಯಶ್ ತುಂಬಾ ಹ್ಯಾಂಡ್ಸಮ್ ಆಗಿ ಕಾಣ್ತಾರೆ, ನಾನು ನೋಡಿದ ತಕ್ಷಣ ಖುಷಿ ಆಗೋದು ಯಶ್ನ. ಅದಾದ್ಮೇಲೆ ಸಾಕಷ್ಟು ಮಾಡ್ಕೊಂಡು ಬರ್ಬೇಕಾದ್ರೆ ತಮಸ್ಸುಲಿ ಒಂದು ಸ್ಮಾಲ್ ಪಾತ್ರ ಮತ್ತು ನಮ್ಮ ಜೊತೆಲಿ ಒಂದು ಗೆಸ್ಟ್ ಆಗಿ ಬಂದು ಮಾಡ್ಬಿಟ್ಟು ಸುಮ್ಮನೆ ಬಂದು ಹೋದ್ ಒನ್ ಡೇ ತುಂಬ ಖುಷಿ ಆಯ್ತು. ಅಂದರೆ ಒಂದು ಹೆಲ್ದಿ ದಿಸ್ ಒನ್. ಆಮೇಲೆ ಎಲ್ಲ ಸಿನಿಮಾನು ಅಷ್ಟೇ, ಆಲ್ಮೋಸ್ಟ್ ನಾನು ಒಂದು ಯಾವುದೋ ಶೂಟಿಂಗ್ ಮಾಡಬೇಕಾದ್ರೆ ಜಾನು ಸಿನಿಮಾ ನೋಡ್ತಾ ಜಾನನ್ ಫೋನ್ ಮಾಡಿ ಹೇಳಿದ್ದೆ ಅಣ್ಣ, ಜಾನು ಸಿನಿಮಾ ನೋಡ್ತಾ ಇದ್ದೆ, ತುಂಬ ಚೆನ್ನಾಗಿದೆ, ತುಂಬ ಇಂಟ್ರೆಸ್ಟಿಂಗ್ ಆಗಿ ಹೋಗ್ತಾ ಇದೆ ಸಿನಿಮಾ. ಐ ಥಿಂಕ್ ಅವ್ರು ಬೆಳೆದಿದ್ದ ರೀತಿ ಆ್ಯಟಿಟ್ಯೂಡ್ ಇರಬೇಕು. ಆದರೆ ಅವ್ರಿಗೆ ಪಾಸಿಟಿವ್ ಆ್ಯಟಿಟ್ಯೂಡ್ ಇದೆ, ನೆಗೆಟಿವ್ ಇಲ್ಲ. ನಾನು ಹಿಂಗೆ ಆಗಬೇಕನ್ನೋ ಒಂದು ಇದಿಲ್ಲ, ಒಂದು ಜಂಬ ಇಲ್ಲ. ಯಾವತ್ತು ನೋಡಿದ್ರು ಅದೇ ಪ್ರೀತಿ. ಇವತ್ತು ಇಂಡಿಯಾ ಲೆವೆಲ್ ಎಷ್ಟು ಫೇಮಸ್ ಆಗಿರ್ಬೋದು, ಆದ್ರೂ ಆ ಪ್ರೀತಿ ವಿಶ್ವಾಸ ಇದೆಯಲ್ಲ, ಈ ಫಸ್ಟ್ ಹೆಂಗಿತ್ತು ಹಂಗೆ ಇದೆ. ಅದು ಹೆಂಗ್ ಬರುತ್ತೆ ಅಂದ್ರೆ ಒಳ್ಳೆತನ ಇದ್ರೆ ಒಳ್ಳೇದು ಯಾವಾಗ ಬಂದೆ ಬರುತ್ತೆ. ಅಷ್ಟೇ, ನನ್ನ ತಮ್ಮನ ಬಗ್ಗೆ ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಇವಾಗ ಏನಾಗಿ ನಾನು ಬರೀ ತಮ್ಮ ಮಗನೇ ಹೋಗ್ಬಿಡ್ತಾರೆ ಅಂತ ಹೇಳ್ಬಿಡ್ತಾರೆ. ಯಾಕಂದ್ರೆ ನಾನು ಹೇಳಿದ್ರೆ ಸತ್ಯನೇ, ಯಾಕಂದ್ರೆ ಅವ್ನು ನನ್ನ ಫ್ಯಾನ್ ಅಂತಾರೆ, ನಾನು ಅವ್ನ ಫ್ಯಾನ್ ಯಾವಾಗಲೂ ಆಗ್ಬಿಟ್ಟೆ. ಅದು ನಿಜ ಕೂಡ, ಅದು ಪದೇ ಪದೇ ಹೇಳೋ ಅವಶ್ಯಕತೆ ಇಲ್ಲ. ಆ್ಯಂಡ್ ವಂಡರ್ಫುಲ್ ಹ್ಯೂಮನ್ ಬೀಂಗ್, ವಂಡರ್ಫುಲ್ ಆ್ಯಕ್ಟರ್, ನೋ ಡೌಟ್ ಅಬೌಟ್ ಇಟ್. ಆಮೇಲೆ ಅಬೌವಲ್ ಇವತ್ತು ನಮ್ಮ ಇದಕ್ಕೆ ನಮ್ಮ ತುಗುದೀಪ್ ಅವ್ರ ಮಗ ದಿನಕರ್ ಬಂದಿದ್ದಾರೆ. ದಿನಕರ್ ದರ್ಶನ್ ಎಲ್ಲ ಚಿಕ್ಕ ವಯಸ್ಸಿಂದ ನೋಡಿದ್ದೀನಿ ನಾನು. ಆ್ಯಂಡ್ ಈವನ್ ದಿನಕರ್ ಅವರು ವರ್ಕ್ ಮಾಡಿದ್ರು, ದರ್ಶನ್ ವರ್ಕ್ ಮಾಡಿದ್ರು ಇದರಲ್ಲಿ, ಜನ್ಮದ ಜೋಡಿಲಿ. ಆಮೇಲೆ ಅದಾದಮೇಲೆ ಯಾವುದೋ ಸಿನಿಮಾ ನಾವು ದರ್ಶನ್ ಇಬ್ರು ಕೆಲಸ ಮಾಡಿದ್ವಿ ಸಿನಿಮಾ. ಆ ದೇವರ ಮಗ, ಆ ದೇವರ ಮಗಲ್ಲಿ ಹೇಳಿದ್ದೆ, ಯಾಕ್ರಿ ನೀವು ಅಪ್ಪಾಜಿ, ನಾನೇ ಅಪ್ಪಾಜಿ ತುಗುದೀಪ್ ಅವ್ರ ಮಗ. ಅಯ್ಯೋ ಹೌದಲ್ವಾ, ಯಾಕ್ರಿ ನೀವು ಈ ಪಾತ್ರ ಮಾಡ್ತಿದ್ರೆ, ಹೀರೋ ಆಗ್ಬಾರ್ದಾರೆ, ಎಷ್ಟು ಹ್ಯಾಂಡ್ಸಮ್ ಆಗಿ ಕಾಣ್ತೀರಾ ನೀವು ಅಂತ ಅವತ್ತೇ ನಾನು ಹೇಳ್ತಾ ಇದ್ದೆ ಅವ್ರಿಗೆ. ಇವತ್ತು ನೋಡಿ ಅವ್ರದ್ದೇ ಒಂದು ಇಂಡಿವಿಜುವಲ್ ಕಂಡ್ಕೊಂಡು ಈಸ್ ಬಿಕಮ್ ಎ ವೆರಿ ಬಿಗ್ಗೆಸ್ಟ್ ಸ್ಟಾರ್ ಇವಾಗ. ಇದಾದ್ಮೇಲೆ ತುಗುದ ದಿನಕರ್ ಯು ವಾಸ್ ವರ್ಕಿಂಗ್ ಇನ್ ವಾಲ್ಮೀಕಿ ಆ್ಯಂಡ್ ಹಾಗೆ ಚಿಗಿದ ಕನಸು. ಸೊ ಇವತ್ತು ಒನ್ ಆಫ್ ದ ಬೆಸ್ಟ್ ಸೂಪರ್ ಡೈರೆಕ್ಟರ್ ಅವರು